ಚುನಾವಣೆ ಕಳೆದ ಬಾರಿ ಈ ಭಾಗದ 14 ಕ್ಷೇತ್ರಗಳು ಕೂಡ ಬಿಜೆಪಿ ಗೆದ್ದಿತ್ತು. 28 ಇಡೀ ರಾಜ್ಯದಲ್ಲಿ 25 ಬಿಜೆಪಿ ಗೆದ್ದಿತ್ತು. ಇಂಡಿಪೆಂಡೆಂಟ್ ಕೂಡ ನಿಮ್ಮವರೇ, ಮೈತ್ರಿ ಕಾರಣಕ್ಕೆ 28ರಲ್ಲಿ 27 ನಿಮ್ಮದೇ ಇದೆ ಈಗ ಪ್ರಸ್ತುತವಾಗಿ. ಬಟ್ ಈ ಚುನಾವಣೆ ರಿಸಲ್ಟ್ ಏನು ಅಂತ ನೋಡಿ, ಬಂದು ಭಾಳ ಸ್ಪಷ್ಟವಾಗಿದೆ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಆಡಳಿತ, ಬಹಳ ಅದ್ಭುತವಾಗಿರ್ತಕ್ಕಂಥ ಆಡಳಿತ. ಅದ್ರ ಜೊತೆಗೆ ನಮ್ಮೆಲ್ಲ ಲೋಕಸಭಾ ಕ್ಷೇತ್ರದ ಸದಸ್ಯರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಅವ್ರವ್ರ ಕ್ಷೇತ್ರದಲ್ಲಿ, ಇವನ್ನೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ನಮಗೆ ಭಾಳ ವಿಶ್ವಾಸ ಇದೆ, ಕಾನ್ಫಿಡೆಂಟ್ ಇದೆ. 28 ಲೋಕಸಭಾ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ತಿದೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನಮಗಿದೆ. ಬಟ್ ಉತ್ತರ ಕರ್ನಾಟಕ ಭಾಗದಲ್ಲಿ, ಯಾಕೆಂದ್ರೆ ಹೌದು, ಸಾಮಾನ್ಯ ಕಾರ್ಯಕರ್ತ ಮಹೇಶ್ ಶಂಕಿನ್ಕಾ ಇವತ್ತು ವಿಧಾನಸೌಧದಲ್ಲಿ ಕೂತಿದೆ ಅಂದರೆ ಆ ಪಾರ್ಟಿ ಶಕ್ತಿ, ನಿಮ್ಮ ಪಕ್ಷದ ಒಂದು ಶಕ್ತಿ. ಉತ್ತರ ಕರ್ನಾಟಕ ಭಾಗದ ಮಂದಿ ಈ ಬಾರಿ ಏನು ನೋಡಿ ಓಟ್ ಹಾಕ್ಬೇಕು ಬಿಜೆಪಿಗೆ? ನೋಡಿ, ಉತ್ತರ ಕರ್ನಾಟಕ ಒಂದ್ಲಿಲ್ಲ, ನಾವು ಇವನ್ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಎಂಟೈರ್ ಕರ್ನಾಟಕ ಈಗ 14 ಕ್ಷೇತ್ರಗಳಲ್ಲಿ ನನಗೆ ವಿಶ್ವಾಸ ಇದೆ. ಭಾಳ ಚೆನ್ನಾಗಿ ಅಲ್ಲಿನೂ ಕೂಡ ಪರ್ಫಾರ್ಮೆನ್ಸ್ ಆಗಿದೆ, ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬರ್ತದೆ ಅಂತ ವಿಶ್ವಾಸ. ನಮ್ಮ ಏನು ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಇದೆ ಅದರಲ್ಲಿ ಕೂಡ ಬಂದಿದೆ, ನಮ್ದು ಆಲ್ಮೋಸ್ಟ್ ಎಲ್ಲ ಸೀಟ್ಗಳನ್ನು ನಾವು ಗೆಲ್ತೇವೆನಂತಂದ. ಬಟ್ ಉತ್ತರ ಕರ್ನಾಟಕದಲ್ಲಿ ಕೂಡ ಮೊದಲಿಂದನೂ ಭಾರತೀಯ ಜನತಾ ಪಾರ್ಟಿ ಭಾಳ ಗಟ್ಟಿಯಾದಂಥ ನೆಲೆಯನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಈಗೇನು 7ನೇ ತಾರೀಕಿಗೆ ನಡೀತದ, ಆ 7 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತಿರ್ತಕ್ಕಂಥ ಕ್ಷೇತ್ರ. ಈಗೂ ನಮ್ಗೆ ಅಷ್ಟೇ ವಿಶ್ವಾಸ ಇದೆ. ಈ ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳೇನಿದಾವೆ, 14 ಲೋಕಸಭಾ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾದಂಥ ಬಹುಮತವನ್ನು ಗೆಲ್ಲಿದ್ದು, ಅಷ್ಟೇ ಅಲ್ಲ, ವಿತ್ ವೆರಿ ಹೈ ಮೆಜಾರಿಟಿಯಲ್ಲಿ. ಇವತ್ತೆಲ್ಲ ನಮ್ಮ ಕ್ಷೇತ್ರದಲ್ಲಿ, ಫಾರ್ ಎಕ್ಸಾಂಪಲ್, ನಾವು ಧಾರವಾಡ ಲೋಕಸಭಾ ಕ್ಷೇತ್ರ ತೆಗೆದರೆ ಸುಮಾರು 300,000 ಹೆಚ್ಚಿನ ಮತಗಳಿಂದ ಗೆಲ್ಬೋದು ಅನ್ನೋಂಥ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಧಾರವಾಡ ಲೋಕಸಭಾ ಕ್ಷೇತ್ರವರು ಪ್ರಹ್ಲಾದ್ ಜೋಶಿಯವರು 300,000 ಅಧಿಕ ಮತಗಳಿಂದ ಗೆಲ್ತಾರ ಅನ್ನುವಂಥ ಸಂಪೂರ್ಣ ವಿಶ್ವಾಸ. ಯಾಕೆ ವಿಶ್ವಾಸ ಅಂಥದ್ದೇನು? ಜೋಶಿಯವ್ರ ಮೇಲೆ ವಿಶ್ವಾಸ, ಪಾರ್ಟಿ ಮೇಲೆ ವಿಶ್ವಾಸ? ನೋಡಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ಜನರ ಸಂಪೂರ್ಣ ವಿಶ್ವಾಸ ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ಅದ್ಭುತವಾಗಿರ್ತಕ್ಕಂಥ ವಿಶ್ವಾಸ. ಅದರ ಜೊತೆಗೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಕೂಡ ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಳೆದ 4 ಈ ಕ್ಷೇತ್ರವನ್ನು ಸ್ಪರ್ಧಿಸಿ ಗೆಲ್ಲುವಂತ ಸಾಧಿಸಿದ್ರು. ಕಳೆದ ಬಾರಿ ನಡೆದಿರತಕ್ಕಂಥ ಚುನಾವಣೆಯಲ್ಲಿ ಭಾಳ 700,000 ಮತಗಳಿಂದ ಹೆಚ್ಚಿನ ಮತದಿಂದ ಗೆದ್ದಿದ್ರು. ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇರತಕ್ಕಂಥ ಸರ್ಕಾರದಲ್ಲಿ ಗಣಿ ಮತ್ತು ಸಂಸದೀಯ ಮಂಡಳಿ ಸಚಿವರ ಕೆಲಸವನ್ನು ಮಾಡಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಅವರು ಖಾತೆಯನ್ನು ನಿರ್ವಹಣೆ ಮಾಡುವಂಥದ್ದು. ಸಂಸದೀಯ ಮಂಡಳಿಯನ್ನು ಕೂಡ ಅಷ್ಟೇ ಅದ್ಭುತವಾಗಿ ನಿರ್ವಹಣೆ ಮಾಡಿದರು. ಗಣಿ ಖಾತೆಯನ್ನು ಕೂಡ, ನಾರ್ಮಲಿ ಗಣಿ ಖಾತೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಕ್ಕಂಥ ಮತ್ತು ಅಷ್ಟೇ ಡೇಂಜರ್ ಇರತಕ್ಕಂಥ ಖಾತೆ ಅನ್ನುವಂಥದ್ದು ಅನೇಕ ಇರ್ತದೆ. ಆದರೆ ಪ್ರಹ್ಲಾದ್ ಜೋಶಿಯವರು ಈ ಖಾತೆಯನ್ನು ನಿರ್ವಹಣೆ ಮಾಡಿದ್ಮೇಲೆ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ಕೆಲಸವನ್ನು ಇವತ್ತು ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಸ್ವತಃ ನರೇಂದ್ರ ಮೋದಿಯವರೇ ಇವತ್ತು ಅದನ್ನು ಟ್ವೀಟ್ ಮಾಡುವ ಮುಖಾಂತರ ಪ್ರಹ್ಲಾದ್ ಜೋಶಿಯವರಿಗೆ ಪ್ರಶಂಸನೀಯವಾಗಿರ್ತಕ್ಕಂಥ ಮಾತುಗಳನ್ನು ಕೂಡ ಆಡಿದ್ದಾರೆ. ಅದ್ರ ಜೊತೆಗೆ ಅವರು ಕೂಡ ಒಬ್ಬ ಕಾರ್ಯಕರ್ತರಾಗಿ ಬೆಳೆದಂಥವ್ರು ಪ್ರಹ್ಲಾದ್ ಜೋಶಿಯವರು. ಹೀಗಾಗಿ ಎಲ್ಲ ಕಾರ್ಯಕರ್ತರ ಜೊತೆ ನಿಕಟವಾಗಿರ್ತಕ್ಕಂಥ ಸಂಬಂಧ, ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಹೊಂದಿದ್ದಾರೆ. ಯಾವಾಗಲೂ ಕೈಗೆ ಸಿಗ್ತಕ್ಕಂಥ ಸಂಸದೀಯ ಅನ್ನತಕ್ಕಂಥ ಹೆಸರನ್ನು ಅವ್ರು ಪಡ್ಕೊಂಡಿದ್ದಾರೆ. ಯಾರೇ ಫೋನ್ ಮಾಡಿದರೂ ಕೂಡ ರಿಸೀವ್ ಮಾಡಿ ಮಾತಾಡ್ತಕ್ಕಂಥ ವ್ಯಕ್ತಿ ಇವತ್ತು ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಕೂಡ ಇವತ್ತು ವಿಸಿಟ್ ಮಾಡಿದ್ದಾರೆ. ನೋಡಿ, ಇವತ್ತು ಚುನಾವಣೆ ಸಂದರ್ಭದಲ್ಲಿ ಮೊದಲೇ ಹಂತದಲ್ಲೇ 22 ಜಿಲ್ಲಾ ಪಂಚಾಯತಿಗಳನ್ನು ಎಲ್ಲ ಕಡೆ ಇವತ್ತು ಹೋಗಿ ಸಂಪರ್ಕ ಸಭೆಗಳನ್ನು ಮಾಡುವಂಥದ್ದಾಯಿತು. ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಾಗೆ ನಮ್ಮೇನು 82 ವಾರ್ಡ್ಗಳಿದೆ, ಆ ವಾರ್ಡ್ಗಳಿಗೆ ಸಂಚಾರ ಮಾಡುವಂಥದ್ದಾಗಿದೆ. ಅದರ ಜೊತೆಗೆ ನೇರವಾಗಿ ಜನರ ಜೊತೆ ಉತ್ತಮ ಸಂಪರ್ಕ, ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅಭಿವೃದ್ಧಿ ಅಂತ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಕೇಂದ್ರದಿಂದ ಅನುದಾನ ತರತಕ್ಕಂಥದ್ದು ಭಾಳ ಕಠಿಣವಾದಂಥ ಕೆಲಸ ಇರುತ್ತೆ. ಆದರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಕೇಂದ್ರದಿಂದ ವಿಶೇಷವಾದಂಥ ಅನುದಾನಗಳನ್ನು ತರುವಂಥ ಮುಖಾಂತರ ಇವತ್ತು ಸ್ಮಾರ್ಟ್ ಸಿಟಿಯನ್ನು ಹುಬ್ಳಿ ಧಾರವಾಡಕ್ಕೆ ತಂದಿದ್ದಾರೆ. ಅದರ ಜೊತೆಗೆ ಇವತ್ತು ಫ್ಲೈಓವರ್ಗಳನ್ನು ಹುಬ್ಳಿ ಧಾರವಾಡ, ಯಾವಾಗೂ ಕೂಡ ಫ್ಲೈಓವರ್ ಅನ್ನೋಂಥ ಕನಸು ಕಾನ್ಸೆಪ್ಟೇ ಇದ್ದಿದ್ದಿಲ್ಲ. ಆದರೆ ಪ್ರಹ್ಲಾದ್ ಜೋಶಿಯವರು ಇವತ್ತಿಲ್ಲೇ ಫ್ಲೈಓವರ್ ಅನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಅವ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಹುಬ್ಳಿ ಧಾರವಾಡಕ್ಕೆ ರಿಂಗ್ ರೋಡ್ಗಳನ್ನು ಮಾಡ್ತಕ್ಕಂಥದ್ದನ್ನು, ಅದ್ರ ಜೊತೆಗೆ ಈ ರೀತಿ CRF ಫಂಡ್ನಲ್ಲಿ ವಿಶೇಷವಾಗಿ ಹುಬ್ಳಿ ಧಾರವಾಡದ CC ರಸ್ತೆಗಳನ್ನು ಡೆವಲಪ್ಮೆಂಟ್ ಮಾಡೋದು ಅಂತಂದರೆ, ಈ ರೀತಿ IIT, IIIT. ಇವತ್ತು ನಾವು ಹುಬ್ಳಿ ರೈಲ್ವೆ ಸ್ಟೇಷನ್ ಅನ್ನು ಒನ್ ಟೈಮ್ನಲ್ಲಿ ನಾವು ಒಳಗಡೆ ಹೋಗ್ಬೇಕಂದ್ರೆ ಒಂಥರ ಯಾಕಪ್ಪ ಅನ್ನತಕ್ಕಂಥ ಸಮಸ್ಯೆ ಇತ್ತು. ಆದರೆ ಇವತ್ತು ಏರ್ಪೋರ್ಟ್ಗಿಂತ ಏರ್ಪೋರ್ಟ್ ಮಾದರಿಯಲ್ಲಿ ಇವತ್ತು ಹುಬ್ಳಿ ರೈಲ್ವೆ ಸ್ಟೇಷನನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರಿಗೆ ಸಲ್ಲುತ್ತೆ. ಹೀಗಾಗಿ ಅಭಿವೃದ್ಧಿಗೆ ಬಹಳಷ್ಟು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ಬಹಳಷ್ಟು ಕೆಲಸಗಾರರಾಗಿದ್ದಾವೆ. ಜನರು ಕೂಡ ಇವತ್ತು ಪ್ರತಿಯೊಬ್ಬ ಮತದಾರರು ಮಾತಾಡುವಂಥದ್ದಾರೆ, ಇಲ್ಲ ಪ್ರಹ್ಲಾದ್ ಜೋಶಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಟೀಮ್ ಆಗಿ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದೀರಿ ಅನ್ನತಕ್ಕಂಥ ಮಾತನ್ನು ಇವತ್ತು ಅವರು ಮಾತಾಡುವಂಥದ್ದಾಗಿದೆ. ಹೀಗೆ ನನಗೆ ವಿಶ್ವಾಸ ಇದೆ, ಕಾನ್ಫಿಡೆಂಟ್ ಇದೆ, ಇಡೀ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರರು ಭಾರತೀಯ ಜನತಾ ಪಾರ್ಟಿಯನ್ನು ಹಾರೈಸ್ತಾರೆ, ಆಶೀರ್ವಾದ ಮಾಡ್ತಾರೆ, ಪ್ರಹ್ಲಾದ್ ಜೋಶಿಯವರನ್ನ 300,000 ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ತುಂಬ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಿದ್ರಿ, ಬಿಜೆಪಿ ಪರವಾಗಿ ವಕ್ತಾರರಾಗಿ ಫಟಾಫಟ್ ಫಟಾಫಟ್ ಅಂತ ಡಿಬೇಟಲ್ಲಿ ಕೂತು ಹೇಳಿ ಅಭ್ಯಾಸ ಆಗಿ ಪಟ್ಟಿ ಕೊಟ್ಟರೆ ದೊಡ್ಡದಾಗಿ ಏನೇನು ಮಾಡಿದ್ದಾರೆ ಅಂತ. ನರೇಂದ್ರ ಮೋದಿಯವರು ಎಡಬಲ ನಿಲ್ಲುವಂಥ ಪ್ರಹ್ಲಾದ್ ಜೋಶಿಯವರು,
ಇಡೀ ಕರ್ನಾಟಕದ 28ರಲ್ಲಿ ಒಂದು ರೀತಿಯ ಪ್ರಭಾವಿ ವ್ಯಕ್ತಿ ಅಂದರೆ ತಪ್ಪಾಗೋದಿಲ್ಲ. ಅಂದರೆ ಲೈಕ್ ವ್ಯಕ್ತಿಗತವಾಗಿ ಒಳ್ಳೆ ಖಾತೆಯನ್ನು ನಿರ್ವಹಣೆ ಮಾಡಿದ್ರು. ಪ್ರಹ್ಲಾದ್ ಜೋಶಿಯವ್ರಿಗೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಏನೂ ಕೆಲಸ ಮಾಡಿಲ್ಲ ಇವರು, ಲಿಂಗಾಯತರನ್ನ ವಿರೋಧ ಮಾಡ್ಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಬಿಡಲ್ಲ ಸರಿ ಅಂತ ಹೇಳ್ತಾರೆ. ಸಂತೋಷ್ ನೋಡಿ, ಒಂದು ಭಾಳ ಸ್ಪಷ್ಟವಾಗಿದೆ. ಇವತ್ತು ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ 8 ವಿಧಾನಸಭಾ ಕ್ಷೇತ್ರಗಳು, ಹುಬ್ಳಿ ಧಾರವಾಡ ಪೂರ್ವ ಒಂದು ರಿಸರ್ವೇಷನ್ ಕ್ಷೇತ್ರ, ಉಳಿದ ಮಿಕ್ಕ 7 ಕ್ಷೇತ್ರದಲ್ಲಿ ಸನ್ಮಾನ್ಯ ಬೊಮ್ಮಾಯಿಯವ್ರನ್ನ ಆದಿಯಾಗಿಟ್ಕೊಂಡು 7ಕ್ಕೆ 7 ಕ್ಷೇತ್ರಗಳನ್ನು ಇವತ್ತು ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿದ್ದಿಲ್ಲ. ಬೇರೆ ಯಾವ ಪಾರ್ಟಿಯವ್ರು ಬೇರೆ ಯಾವ ಕಾಸ್ಟ್ನವ್ರಿಗೂ ಕೂಡ ಟಿಕೆಟನ್ನು ಕೊಟ್ಟಿಲ್ಲ, ಬೊಮ್ಮಾಯಿಯವರು ಇದ್ದಾರೆ. ಇವತ್ತು 8ರಲ್ಲಿ 4 ಜನ ಇವತ್ತು ಶಾಸಕರಾದಂಥವ್ರು ಲಿಂಗಾಯತರೇ ಇದ್ದೇವೆ ನಾವೆಲ್ಲರೂ, ನಾನಾಗಲಿ, ಅರವಿಂದ್ ಬೆಲ್ಲದವರಾಗಲಿ, ಎಂ ಆರ್ ಪಾಟೀಲ್ ಅವರಾಗಲಿ, ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿಯವರಾಗಲಿ, 4 ಜನ ನಾವೆಲ್ಲ ಲಿಂಗಾಯತ್ ಸಮಾಜದಿಂದ ಬಂದಿರತಕ್ಕಂಥವ್ರು ಇದ್ದೇವೆ. ನವಲಗುಂದದ ಮಾಜಿ ಶಾಸಕರಾಗಿರ್ತಕ್ಕಂಥ ಶಂಕರ್ ಪಾಟೀಲ್ ಮುನೇನ್ಕೋಪರಾಗಲಿ, ಧಾರವಾಡದಿಂದ ಅಮೃತ್ ದೇಸಾಯಿ ಅವರಾಗಲಿ, ಇವರೆಲ್ಲರೂ ಕೂಡ ಲಿಂಗಾಯತರಾಗಿ ಇವತ್ತು ಕೆಲಸ ಮಾಡಿರ್ತಾರೆ. ನಾಗರಾಜ್ ಚಬ್ಬಿ ಕಲಘಟಗಿಯಿಂದ ಎಲ್ಲರೂ ಕೂಡ ಲಿಂಗಾಯತರಿದ್ದಾರೆ. ಯಾಕೆ ನಿಮ್ಮನ್ನ ಕಾಂಗ್ರೆಸ್ಸಿಗರ ಈ ತರ ಲೈಕ್ ನೋಡಿ, ಕಾಂಗ್ರೆಸ್ಸಿಗರಿಗೆ ಇವತ್ತು ಸಮಸ್ಯೆ ಅಂತಂದ್ರೆ ಇಶ್ಯೂ ಬೇಸ್ ಆಗಿ ಫೈಟ್ ಮಾಡಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಯಾವ ಇಶ್ಯೂ ಅಂತ ತೆಗೆದುಕೊಂಡು ಹೋಗ್ಬೇಕು, ಅಭಿವೃದ್ಧಿ ಬರ್ತೀರಾ ಬನ್ನಿ, ವಿ ಆರ್ ರೆಡಿ ಟು ಡಿಬೇಟ್ ಆನ್ ಅಭಿವೃದ್ಧಿ. ಯಾವುದೇ ವಿಷಯಗಳ ಬರಲಿ ನಾವು ರೆಡಿ ಇದ್ದೇವೆ ಇವತ್ತು ಡಿಬೇಟ್ ಮಾಡಕ್ಕೆ ಕಾಂಗ್ರೆಸ್ ಜೊತೆ.